ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಾಯಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಮೂಲಂಗಿ ದೋಸೆ ಹೇಗೆ ಮಾಡೋದಂತೇಳಿ ತೋರಿಸ್ತೇವೆ. ಮೊದಲು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಿಳಿಯೋಣ. ಅರ್ಧ ಕೆ ಜಿಯಷ್ಟು ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 6 ಗಂಟೆಗಳ ಕಾಲ ನೆನೆಯಲು ಹಾಕಬೇಕು. ಆಮೇಲೆ ಆ ನೆನೆದ ಅಕ್ಕಿಯನ್ನು ಮತ್ತೊಮ್ಮೆ ತೊಳಿಬೇಕು. ಈಗ ಒಂದು ಸಣ್ಣ ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 6-8 ಒಣಮೆಣಸನ್ನು ಹಾಕಬೇಕು. ಆಮೇಲೆ 1 ಚಮಚ ತೆಂಗಿನೆಣ್ಣೆಯನ್ನು ಹಾಕಿ 1 ಚಮಚ ಕೊತ್ತಂಬರಿ ಬೀಜ ಹಾಕಿ ಚೆನ್ನಾಗಿ ಹುರಿಬೇಕು. ಈಗ 1/2 ಗಡಿಯಷ್ಟು ತೆಂಗಿನಕಾಯಿಯನ್ನು ತುಂಬ ತಗೊಂಡಿದ್ದೇನೆ. 1/2 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಬೇಕು, ಮತ್ತು 3 ಮೂಲಂಗಿಯನ್ನು ನಾವೀಗ ಇಲ್ಲಿ ತಗೊಂಡಿದ್ದೇವೆ. ಈಗ ಮೂಲಂಗಿಯ ಹೊರಗಿನ ಸಿಪ್ಪೆಯನ್ನು ಸ್ವಲ್ಪ ಕೆರೆದು ತೆಗಿಬೇಕು. ತೆಳ್ಳಗೆ ತುಂಡು ಮಾಡಿ ನೀರಿಗೆ ಹಾಕಬೇಕು. ದಪ್ಪಗಾಗಿ ತುಂಡು ಮಾಡಿದರೆ ಅದು ಕಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ತೆಳ್ಳಗೆ ತುಂಡು ಮಾಡಬೇಕು. ಈಗ ಕತ್ತರಿಸಿದ ಮೂಲಂಗಿ ತುಂಡುಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ಈಗ ನಾವು ಮೂಲಂಗಿ ದೋಸೆಗೆ ಬೇಕಾದ ಹಿಟ್ಟನ್ನು ಹೇಗೆ ಮಾಡುವುದಂತೇಳಿ ನೋಡುವ. ಈಗ ಗ್ರೈಂಡರಿಗೆ ಮೊದಲು ನೆನೆಸಿದ ಅಕ್ಕಿಯನ್ನು ಹಾಕಬೇಕು. ಮತ್ತೆ ಕಡಿಲಿಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಕತ್ತರಿಸಿದ ಮೂಲಂಗಿ ತುಂಡುಗಳನ್ನು ಹಾಕಬೇಕು. ಮತ್ತೆ ಹುರಿದ ಮೆಣಸು ಕೊತ್ತಂಬರಿ ಹಾಕಿ ಕಾಯಿತುರಿಯನ್ನು ಹಾಕಿ ಜೀರಿಗೆ ಹಾಕಿ ಸ್ವಲ್ಪ ಕಡಿಲಿಕ್ಕೆ ನೀರು ಹಾಕಿ ಜೊತೆಗೆ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ನಯವಾಗಿ ಕಡಿಬೇಕು. ಈಗ ಮೂಲಂಗಿ ದೋಸೆ ಹಿಟ್ಟನ್ನು ಕಡಿದಾಯಿತು. ಹಿಟ್ಟು ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗಿನೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಈಗ ಮೂಲಂಗಿ ದೋಸೆಗೆ ಬೇಕಾದ ಹಿಟ್ಟು ರೆಡಿ ಆಯಿತು. ಈಗ ನಾವು ದೋಸೆಯನ್ನು ಹೊಯ್ಯುವ. ಇದನ್ನು ಸಿಗಡಿ ಅಂತ ಹೇಳ್ತಾರೆ. ಇದಕ್ಕೆ 1 ಕಟ್ಟಿಗೆ ಇಟ್ಟರೆ ಸಾಕು, ಚೆನ್ನಾಗಿ ಬೆಂಕಿ ಉರಿತದೆ. ಈಗ ಕಾವಲಿಯನ್ನು ಇಟ್ಟಿದ್ದೇನೆ. ಕಾವಲಿಗೆ ಸ್ವಲ್ಪ ನೀರು ಚಿಮುಕಿಸಿದಾಗ ಚರ್ರ ಅಂತ ಸೌಂಡ್ ಬಂದರೆ ಕಾವಲಿ ಬಿಸಿ ಆಯಿತು ಅಂತೇಳಿ ಲೆಕ್ಕ. ಈಗ ನಾವು ರೆಡಿ ಮಾಡಿದ್ದು ಹಿಟ್ಟನ್ನು ಕಾವಲಿಗೆ ಹೊಯ್ಯಬೇಕು 1 ಸೌಟು. ಈಗ ದೋಸೆಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಚಿಮುಕಿಸಿ. ಮೊದಲು ಕಾವಲಿಗೆ ಎಣ್ಣೆ ಹಾಕಿಕ್ಕಿಲ್ಲ. ನಮ್ಮ ಕಾವಲಿಗೆ ಮೊದಲೇ ಎಣ್ಣೆ ಹಾಕಿದರೆ ದೋಸೆ ಸರಿಯಾಗಿ ಚೆನ್ನಾಗಿ ಬರುವುದಿಲ್ಲ. ನೋಡಿ, ಈಗ ದೋಸೆ ರೆಡಿ ಆಯಿತು. ಈಗ ನಾವು ಮತ್ತೊಂದು ದೋಸೆಯನ್ನು ಹಾಕುವ. ನೋಡಿ, ಈಗ ದೋಸೆ ರೆಡಿ ಆಯಿತು. ಬೆಳಗಿನ ತಿಂಡಿಗೆ ಮೂಲಂಗಿ ದೋಸೆ ತುಂಬ ರುಚಿಯಾಗಿರ್ತದೆ. 3-4 ತಿನ್ಬೋದು. ಬಿಸಿ ಬಿಸಿ ಕಾಫಿ ಮತ್ತು ಚಾಯದ ಜೊತೆಗೆ ಮೂಲಂಗಿ ದೋಸೆ ಭಾಳ ರುಚಿಯಾಗಿರ್ತದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೀಗೆ ಬೇರೆ ಬೇರೆ ತರಕಾರಿಯಿಂದ ದೋಸೆಯನ್ನು ಮಾಡ್ತಾರೆ, ಕುಂಬಳಕಾಯಿ ದೋಸೆ, ಕ್ಯಾರೆಟ್ ದೋಸೆ ಅಂತೇಳಿ.
ಮುಂದಿನ ವಿಡಿಯೋದಲ್ಲಿ ಸೌತೆ ದೋಸೆ ಹೇಗೆ ಮಾಡೋದಂತ ಹೇಳಿ ತೋರಿಸ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ನಾಯಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ಲರಿಗೂ ನಮಸ್ಕಾರ.